ಜೈ ಭೀಮ್ ಬಂಧುಗಳೇ, ಇವತ್ತೇನು ಕರ್ನಾಟಕ ದಲಿತ ರೈತ ಸೇನೆ ವತಿಯಿಂದ ಇವತ್ತು ನಮ್ಮ ಕಚೇರಿಯಲ್ಲಿ ಒಂದು ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಏನಿವತ್ತು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು ನಮ್ಮ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ. ಇವರು ನಮ್ಮ ದಲಿತ ಪರ ಸಂಘಟನೆಗಳ ದಲಿತ ಪರ ಹೋರಾಟಗಾರರನ್ನು ಕಡೆಗಣಿಸಿದ್ದಾರೆ. ಏಕಂತಂದ್ರೆ ನಮ್ಮನ್ನು ಯಾವುದೇ ರೀತಿ ಅವರ ಕಾರ್ಯಕ್ರಮಕ್ಕೂ ಆಹ್ವಾನ ಮಾಡಿದೆ ಮತ್ತು ಏನು ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ರು ಆ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಒಬ್ಬ ದಲಿತ ಪರ ಹೋರಾಟಗಾರನಾಗಲಿ ಒಬ್ಬ ದಲಿತ ಸಾಹಿತಿನಾಗಲಿ ಅಥವಾ ಒಬ್ಬ ದಲಿತ ಕವಿಯನ್ನಾಗಲಿ ಅಥವಾ ಒಬ್ಬ ದಲಿತ ಏನೋ ಒಬ್ಬ ಹಾಡುಗಾರನಾಗಲಿ ಇವತ್ತು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದೆ ಅಸ್ಪೃಶ್ಯ ಧೋರಣೆಯನ್ನು ಎಸಗಿದ್ದಾರೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಈ ರಾಜ್ಯದಲ್ಲಿ ಇವತ್ತೇನಾದರೂ ಕನ್ನಡ ಉಳಿಬೇಕು ಅಂತಂದ್ರೆ ಮೊದಲನೇದಾಗಿ ಕನ್ನಡ ಶಾಲೆಗಳನ್ನು ಉಳಿಸುವಂತದ್ದಾಗಬೇಕು. ಆ ಕನ್ನಡ ಶಾಲೆಗಳನ್ನು ಉಳಿಸುವಂತದ್ದು ಮಾತಾಡೋದು ಯಾರಂತಾದ್ರೂ ಇದ್ರೆ ಅದು ನಾವು ದಲಿತ ಪರ ಸಂಘಟನೆಗಳು. ಇವತ್ತು ನಮ್ಮ ಏನೋ ನಮ್ಮ ಕುಟುಂಬದ ಮಕ್ಕಳನ್ನ ನಾವು ಕನ್ನಡ ಶಾಲೆಗಳಲ್ಲೇ ಉಳಿಸಿ ಕನ್ನಡ ಶಾಲೆಗಳಲ್ಲಿ ಓದಿಸಿ ಅವರನ್ನು ಹೆಚ್ಚಿನ ವ್ಯಾಸಂಗಗಳು ಕೂಡ ನಾವು ಕನ್ನಡದ ಒಂದು ಆದ್ಯತೆ ಮೇರೆಗೆ ನಾವು ಬೆಳೆಸ್ತಾ ಇದೀವಿ. ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡುವಂತ ಕೆಲವು ನಾಯಕರು ಅವರ ಮಕ್ಕಳನ್ನ ಆಂಗ್ಲ ಮಾಧ್ಯಮಗಳಲ್ಲಿ ಓದಿಸಿ ಇವತ್ತು ಕನ್ನಡದ ಒಂದು ಏನೋ ಶಾಲವನ್ನು ಹಾಕಿ ನಾನು ಕನ್ನಡ ಪರ ಹೋರಾಟಗಾರನ ಅಂತ ಹೇಳೋದು ಸುಲಭ. ಆದರೆ ಅದನ್ನ ಕಾರ್ಯಗತ ಮಾಡೋದಿದೆಯಲ್ಲ ಅದು ನಿಜವಾದ ಕನ್ನಡಿಗ ಯಾರಾದರೂ ಈ ರಾಜ್ಯದಲ್ಲಿ ಇದ್ದಾರಂತಂದ್ರೆ ಅದು ದಲಿತರು ಮಾತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಂಗಾಗಿ ಏನಿವತ್ತು ಜಿಲ್ಲಾಡಳಿತ ಕೂಡ ಆಗ್ಬೋದು, ಇವತ್ತು ಜಿಲ್ಲೆಯಲ್ಲೂ ಕೂಡ ಏನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ನೀಡಿದ್ದಾರೆ. ಅಲ್ಲೂ ಸಹ ಒಬ್ಬ ದಲಿತ ಪರ ಹೋರಾಟಗಾರರನ್ನಾಗಲಿ ಒಬ್ಬ ದಲಿತ ಕವಿಯನ್ನಾಗಲಿ ಒಬ್ಬ ದಲಿತ ಸಾಹಿತಿಯನ್ನಾಗಲಿ ಯಾರನ್ನು ಇವರು ಕೌಂಟ್ ತಗೊಳ್ತಲ್ಲ, ಬರೀ ನಮ್ಮನ್ನ ಅಂಬೇಡ್ಕರ್ ಜಯಂತಿಗೆ ಮಾತೆಯಲ್ಲೂ ಸಹ ಕೋಲಾರ ಜಿಲ್ಲೆಯಲ್ಲೂ ಸಹ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಿತು, ಅದರಲ್ಲೂ ಸಹ ಏನು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ, ಅದರಲ್ಲೂ ಸಹ ನಮ್ಮನ್ನ ಹೊರಗಿಟ್ಟು ಬೇರೆಯವರನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರೋದು, ನಮ್ಮನ್ನು ಬರೀ ಅಂಬೇಡ್ಕರ್ ಜಯಂತಿಗೆ ಸೀಮಿತ ಮಾಡಿ ನಮ್ಮನ್ನ ಬರೀ ಅಂಬೇಡ್ಕರ್ಗಾಗಿ ಮೀಸಲಿರಿಸಿ ಇವರೇ ನಿಜವಾಗ್ಲೂ ನಮ್ಗೆ ಜಿಲ್ಲಾ ಮತ್ತು ತಾಲೂಕು ಆಡಳಿತಗಳು ನಮ್ಮನ್ನ ಅಸ್ಪೃಶ್ಯಾಚರಣೆಗೆ ನೂಕ್ತಾ ಇದೆ, ಇದು ನೇರವಾಗಿ ಕಂಡು ಬರ್ತಾ ಇದೆ ನಮ್ಗೆ. ಹಂಗಾಗಿ ಇವತ್ತೇನು ನಾವು ಅಂಬೇಡ್ಕರ್ ಜಯಂತಿ ದಿವಸ ಎಲ್ಲಾ ಸಾಧಕರಿಗೂ ಸನ್ಮಾನ ಮಾಡುವಂತದ್ದು ಮಾಡ್ತೀರಿ, ಇವತ್ತು ಬೇರೆ ಜಯಂತಿಗಳಲ್ಲಿ ನಮ್ಮನ್ನ ಯಾಕೆ ಗುಡಿಸಲ್ಲ ಅನ್ನೋದು ನಮ್ಮ ಒಂದು ನೋವು. ಇದನ್ನ ದಯವಿಟ್ಟು ಗಮನ ಹರಿಸಿ ಏನು ತಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರು ಅಂತ ನೀವೇನ್ ಹೇಳ್ತೀರಿ? ನಾವು ಸಮುದಾಯದ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ನಾವು ಈ ನೆಲದ ಭಾಷೆ ಮತ್ತು ನೆಲ ಜಲ ಎಲ್ಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿರ್ತಕ್ಕಂಥವ್ರು, ನಾವು ಯಾವುದೇ ಒಂದು ಸಮುದಾಯದ ಪರ ಹೋರಾಟ ಮಾಡ್ತಕ್ಕಂಥವ್ರಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಸಮಾನತೆಗಾಗಿ ಹೋರಾಟ ಮಾಡ್ತಕ್ಕಂಥವ್ರು ನಾವು. ಈ ರಾಜ್ಯದಲ್ಲಿ ಕನ್ನಡ ಉಳಿಬೇಕಂತಂದ್ರೆ ನಾನು ಹೋರಾಟ ಮಾಡೋದು ನಾವು. ಇವತ್ತು ಅದನ್ನ ಬಿಟ್ಟು ತಾವೆಲ್ಲ ಇವತ್ತೇನು ನಮ್ಮನ್ನ ತಾಲೂಕು ಆಚರಣಾ ಸಮಿತಿ, ಜಿಲ್ಲಾ ಆಚರಣಾ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವತ್ತು ನಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಪರ ಸಂಘಟನೆಗಳ ಒಂದು ಏನು ನಮ್ಮ ದಲಿತ ಪರ ಸಂಘಟನೆಗಳನ್ನು ತಾವು ಪರಿಗಣನೆಗೆ ತೆಗೆದುಕೊಂಡು ನಮ್ಮವರನ್ನು ಸಹ ಒಂದು ಗುರುತಿಸಿ ಅವರನ್ನ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು, ಮತ್ತು ಅವರ ಹೋರಾಟಗಳನ್ನು ಗುರುತಿಸಿ, ಅವರ ನ್ಯಾಯಯುತ ಪರ ಹೋರಾಟಗಳನ್ನು ಗುರುತಿಸಿ, ಅವರ ಸಮುದಾಯದ ಪರ ಹೋರಾಟಗಳನ್ನು ಗುರುತಿಸಿ, ಈ ನೆಲ ಜಲ ಭಾಷೆಗಾಗಿ ಹೋರಾಟಗಳನ್ನು ಗುರುತಿಸಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ದಯವಿಟ್ಟು ಇದು ತುಂಬಾ ನೋವು ತರುವಂತ ವಿಷಯ. ಮತ್ತೆ ಏನು ತಾಲೂಕಾಡಳಿತ ಈಗಾಗಲೇ ನಮ್ಮನ್ನು ಕಡೆಗಣಿಸಿದೆ. ಇವತ್ತಿಗೆ ಒಂದು ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮನ್ನ ಕರೆಸಿ ಕುಂದುಕೊರತೆ ಸಭೆಗಳನ್ನು ಸಹ ಮಾಡಿದೆ, ಅದು ಅವತ್ತಿಂದನೂ ನಮ್ಮನ್ನ ಕಡೆಗಣಿಸ್ತಾ ಬಂದಿದೆ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ವಹಿಸಬೇಕು. ಮಾನ್ಯ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಹದೇವಪ್ಪನವರು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಜಿಲ್ಲೆ ಬಗ್ಗೆ ದಯವಿಟ್ಟು ತಾವು ಏನೋ ನಮಗೆ ಒಂದು ಸಭೆಯನ್ನ ಆಹ್ವಾನಿಸಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ ಜಿಲ್ಲೆ ಒಳಗೆ ಮಾತ್ರ ಇದ್ದಾರೆ, ಇದುವರೆಗೂ ನಮ್ಮ ತಾಲೂಕಲ್ಲಿ ಬಂದು ಒಂದು ಕುಂದುಕೊರತೆಗಳ ಸಭೆಗಳನ್ನು ಆಹ್ವಾನ ಮಾಡಲಿಲ್ಲ. ಅವ್ರು ಬರೀ ಕೋಲಾರಕ್ಕೆ ಬರ್ತಾರೆ, ಹಂಗೆ ಹೋಯ್ತಿದ್ರೆ ಇವರಂತ ಜಿಲ್ಲಾ ಉಸ್ತುವಾರಿಗಳನ್ನು ಮಾಡಿಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಯಾರ ಹತ್ರ ಹೇಳ್ಕೋಬೇಕು? ಹಂಗಾಗಿ ಈ ಸ್ಥಳೀಯವಾಗಿರ್ತಕ್ಕಂತ ಆರು ಕ್ಷೇತ್ರದ ಶಾಸಕರನ್ನ ಯಾರನ್ನಾದ್ರೂ ಒಬ್ಬರನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡಿದ್ರೆ ಅವರು ಸ್ಥಳೀಯವಾಗಿರ್ತಾರೆ,
ಅವರು ಸ್ಥಳೀಯವಾಗಿದ್ದುಕೊಂಡು ನಾವು ಅವ್ರ ಬಳಿ ಹೋಗಿ ನಮ್ಮ ಈ ಜಿಲ್ಲೆಯ ಕಷ್ಟ ಸುಖಗಳನ್ನ ಅವ್ರ ಹತ್ರ ಮಾತಾಡಬಹುದು. ಅದು ಬಿಟ್ಟು ಬೇರೆ ಏನಿಲ್ಲ. ಮತ್ತೆ ಈ ಜಿಲ್ಲೆಗೆ ಸರಿಯಾದ ರೀತಿಯಲ್ಲಿ ಅಧಿಕಾರಿ ವರ್ಗ ಇಲ್ಲ ನೋಡಿ. ಇವಾಗ ಜಿಲ್ಲಾ ಪಂಚಾಯತಿಯಲ್ಲಿ ಸಿಒ ಒಂದು ಕುರ್ಚಿ ತೆರವಾಗಿದೆ, ನಮ್ಮ ಡಿಸಿ ಅವರ ಆ ಕುರ್ಚಿ ಮೇಲೆ ಕೂತಿದ್ದಾರೆ. ಹಿಂಗಿರ್ಬೇಕಾದ್ರೆ ಈ ಅಧಿಕಾರಿ ವರ್ಗವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಕ್ ಆಗಲಿಲ್ಲ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆಯಿಂದ ಹೊರಗೋಗಿ ಬೇರೆಯವ್ರನ್ನ ಇಲ್ಲಿ ಹಾಕ್ಬೇಕು, ಈ ಜಿಲ್ಲೆನ ಸುಭಿಕ್ಷವಾಗಿ ಕಾಯುವಂತದ್ದಾಗ್ಬೇಕು, ಇಲ್ಲಿ ಸಮಾನತೆ ಬರಬೇಕು, ಇಲ್ಲಿ ಅಸ್ಪೃಶ್ಯತೆ ಹೋಗ್ಬೇಕು. ಈ ಜಿಲ್ಲೆ ಬಂದು ಏನು ದಲಿತ ಹೋರಾಟಗಳ ತವರೂರು, ಇವತ್ತು ಈ ಹೋರಾಟದ ತವರೂರಲ್ಲಿ ನಮ್ಗೆ ಈ ರೀತಿ ಅಸ್ಪೃಶ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿಯಲ್ಲ, ಇದು ಸಂವಿಧಾನ ವಿರೋಧಿ ನೀತಿ, ಇದು ಅಸ್ಪೃಶ್ಯ ಆಚರಣೆಯ ಒಂದು ಮೆಟ್ಟಿಲು, ಇದನ್ನು ತಾವು ಕಡೆಗಣಿಸಿ ಇದನ್ನು ತಾವೇನಾದ್ರೂ ಇಲ್ಲಿಗೆ ನಿಲ್ಲಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಸಹೋದರ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಈ ಜಿಲ್ಲೆ ಬಂದ್ ಮಾಡುವ ಕೆಲಸವನ್ನ ಕರ್ನಾಟಕದಲ್ಲಿ ರೈತ ಸೇನೆ ಮಾಡ್ತದೆ ಅಂತ ನಾನು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು